सार्वजनिक ऑक्सीमीटर मूलक तम ऑक्सीजन मटव तुकू अनुकूल ऑक्सीमीटर केंद्र स्थापने शिवमोग्ग महानगर पालिके सदस्य एच योगेश ಇಂದು ನಗರದ ವಿನೋಬ ನಗರ ಪೊಲೀಸ್ ಚೌಕಿ ವೃತ್ತದಲ್ಲಿ ಕೇಂದ್ರಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಆಕ್ಸಿಮೀಟರ್ ಪರೀಕ್ಷೆ ಅಗತ್ಯ ಇರುವ ಸಾರ್ವಜನಿಕರು ತಮ್ಮ ಲಂಗ್ಸ್ನ ಆಕ್ಸಿಜನ್ ಮಟ್ಟ ಎಷ್ಟಿದೆ ಎಂದು ತಿಳಿದುಕೊಳ್ಳಲು ಈ ಕೇಂದ್ರ ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ನಗರದ ವಿವಿಧ ಬಡಾವಣೆಗಳ ಅಂಗಡಿಗಳನ್ನು ಸೂಚಿಸಿ ಅಲ್ಲಿ ಆಕ್ಸಿಮೀಟರ್ ಇಡುವ ಮೂಲಕ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಯೋಜನೆ ಇದಾಗಿದ್ದು, ಲಾಕ್ಡೌನ್ ವೇಳೆ ನಗರದ ಪ್ರತಿ ವಾರ್ಡ್ಗಳಲ್ಲಿ ತೆರೆದಿರುವ ದಿನಸಿ ಅಂಗಡಿಗಳು, ಹಾಲಿನ ಬೂತ್, ಪೆಟ್ರೋಲ್ ಬಂಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಈ ಆಕ್ಸಿಮೀಟರ್ ಕೇಂದ್ರ ಸ್ಥಾಪಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ತಮ್ಮ ಹೆಚ್ಎಂ ಟ್ರಸ್ಟ್ ಮೂಲಕ ನಗರದ ಜನರಿಗಾಗಿ ಈ ಸೇವೆ ಮಾಡಲಾಗುತ್ತಿದ್ದು, ಪ್ರತಿ ವಾರ್ಡ್ಗೆ 5 ರಿಂದ 7 ಆಕ್ಸಿಮೀಟರ್ ಅಂತೆ ಸುಮಾರು 2 ಲಕ್ಷ ರೂಪಾಯಿಗಳ ಆಕ್ಸಿಮೀಟರ್ ಮತ್ತು ಸ್ಯಾನಿಟೈಸರ್ಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಗತ್ಯವಿರುವವರು ಹಿರಿಯ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಎಂದರು. ಇನ್ನು ಈ ಕೇಂದ್ರಕ್ಕೆ ಚಾಲನೆ ನೀಡುವ ವೇಳೆ ಪಾಲಿಕೆ ವಿಪಕ್ಷ ನಾಯಕ ಯಮುನಾ ರಂಗೇಗೌಡ, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳಾದ ವಿಶ್ವನಾಥ್ ಕಾಶಿ ಹಾಗೂ ಬಿ ನಾಗರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬಂದಂತವರಿಗೆ ಯಾರೋ ಅನುಮಾನ ಇದೆಯೋ ಅಂತಕಂತವರಿಗೆ, ನಮ್ಮಲ್ಲಿ ಯಾರೋ ಆತಂಕ ಇದ್ದವರಿಗೆ ಅವರಿಗೆ ದಯವಿಟ್ಟು ಅವಕಾಶ ಮಾಡಿ ಸರ್. ಅವಕಾಶ ಮಾಡಿ ದಾರ ಕಟ್ಬಿಡಿ, ಅದಕ್ಕೆ ದಾರನೂ ಇಲ್ಲ. ಹಿಂಗಡೆ ಹೋಗಿ ಹಿಂಗಡೆ ಗಂಟ್ಲು ನೋವು ಬಂದ್ರೂ ಎದರಿಕೆ ಆಗ್ತದೆ, ಮೈಕೈ ನೋವು ಬಂದ್ರೂ ಎದರಿಕೆ ಆಗ್ತದೆ. ಎದರಿಕೆ ಆದಾಗ ಹಾಸ್ಪಿಟ್ಲಿಗೆ ಹೋಗತಕ್ಕಂತದಾಗಿರಬಹುದು. ಲಂಗ್ಸು ಬಹಳಷ್ಟು ಡ್ಯಾಮೇಜ್ ಆದಾಗ ಹಾಸ್ಪಿಟ್ಲ್ಗಳಿಗೆ ಹೋಗಿರ್ತಕ್ಕಂಥದ್ದು. ಆ ಲಂಗ್ಸ್ ಡ್ಯಾಮೇಜ್ ಆದಾಗ ಹಾಸ್ಪಿಟ್ಲಿಗೆ ಹೋದಾಗ ಆ ಸಂದರ್ಭದಿಂದ ಇವಳು ಅಂಗಡಿ ಮಾಡಿಸ್ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಅವಶ್ಯಕತೆ ಅಂತ ಬಂದಿರತಕ್ಕಂಥ ಒಂದು ದೊಡ್ಡ ಮಹಾಮಾರಿ ಅಂದರೆ ಕರೋನಾ ಅಂತಕ್ಕಂಥ ಮಹಾಮಾರಿ. ಕರೋನಾ ಅಂತಕ್ಕಂಥದ್ದು ರೋಗದ ಜೊತೆಗೆ ಜಾಗೃತಿ ಅಂತಕ್ಕಂಥದ್ದು ಬೇಕಾಗಿರತಕ್ಕಂಥದ್ದು. ಏನು ಜಾಗೃತಿ ಅಂತ ಹೇಳಿದ್ರೆ, ಕರೋನಾ ಸಂದರ್ಭದಲ್ಲಿ ಅನೇಕ ಏನು ಸಿಂಪ್ಟಮ್ಸನ್ನು ಬರ್ತಿರ್ತಕ್ಕಂಥದ್ದು, ಒಂದು ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಶೀತ ಆಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು. ಈ ರೀತಿ ಅನೇಕ ಕಾಯಿಲೆಗಳು ಬಂದಾಗ ಭಾಳಷ್ಟು ಜನ ಆತಂಕದಿಂದ ಆಸ್ಪತ್ರೆಗೆ ಹೋಗಿರ್ತಕ್ಕಂಥದ್ದು. ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ದಾಗ ನೀವು ಫಸ್ಟ್ ಕರೋನಾನ ಟೆಸ್ಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳಿರ್ತಕ್ಕಂಥದ್ದು. ಕರೋನಾನ ಟೆಸ್ಟ್ ಮಾಡಿಸ್ಕೊಂಡು ಬಂದಾಗ ಎಲ್ಲೋ ಒಂದು ಕಡೆ ಕರೋನಾ ಭಾಳಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿರ್ತಕ್ಕಂಥದ್ದು. ಜೊತೆ ಜೊತೆಯಾಗಿ ಡಿ ಡೈಮರ್ ಅಂತಕ್ಕಂಥ ಒಂದು ಬ್ಲಡ್ನ ಟೆಸ್ಟ್ ಮಾಡಿಸ್ಕೊಂಬರ್ರಿ. ಈ ರೀತಿ ಅನೇಕ ಟೆಸ್ಟ್ಗಳನ್ನು ಮಾಡಿಸ್ಕೊಂಬರೋದಕ್ಕೆ ಭಾಳಷ್ಟು ಜನ ವೈದ್ಯರು ಕೂಡ ಹೇಳಿರ್ತಕ್ಕಂಥದ್ದುಂಟು. ಆದರೆ ಬಹಳ ಮುಖ್ಯವಾಗಿ ಈ ಏನು ಜಾಗೃತಿ ಅಂತ ಹೇಳಿದ್ರೆ, ಒಂದು ಸ್ಯಾನಿಟೈಸೇಷನ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಹಾಗೂ ಸಾಮಾಜಿಕ ಅಂತರ, ಇದರ ಮಧ್ಯೆ ಕರೋನಾ ಅಂತಕ್ಕಂಥ ಹೆಮ್ಮಾರಿ ಬಂದಾಗ ಭಾಳಷ್ಟು ಜನ ಯೋಚನೆ ಮಾಡಿರ್ತಕ್ಕಂಥದ್ದು, ನನ್ನ ಲಂಗ್ಸು ಎಷ್ಟು ವರ್ಕ್ ಆಗ್ತಿದೆ, ನನಗೆ ಆಕ್ಸಿಜನ್ ಲೆವೆಲ್ ಎಷ್ಟು ನನ್ನ ಬಾಡಿ ಒಳಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಆತಂಕ. ಈ ಆತಂಕನ ದೂರ ಮಾಡಬೇಕಾದ್ರೆ, ಈ ಆತಂಕನ ವಿಚಾರವಾಗಿ ನಾವೆಲ್ಲರೂ ಕೂಡ ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಕರೋನಾ ಟೆಸ್ಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳಿದಾಗ ಅದೇ ದೊಡ್ಡ ಒಂದು ಆತಂಕ ಆಗ್ತದೆ. ಅದ್ರ ಜೊತೆ ಜೊತೆಯಾಗಿ ಈ ಟೆಸ್ಟ್ ಮಾಡಿಸೋದಕ್ಕೆ 92ಕ್ಕಿಂತ ಏನು ಸ್ಯಾಚುರೇಷನ್ ಇದೆಯಲ್ಲ, 92ಕ್ಕಿಂತ ಮೇಲ್ಗಡೆ ಇತ್ತು ಅಂತ ಹೇಳಿದ್ರೆ ನಾನು ಆರಾಮಾಗಿದ್ದೀನಿ, ನನಗೆ ನಾನು ನನ್ನ ಲಂಗ್ಸಿಗೆ ಬೇಕಾದಷ್ಟು ಆಕ್ಸಿಜನ್ ಒಂದು ಸಪ್ಲೈ ಆಗ್ತಿದೆ ಅಂತಕ್ಕಂಥದ್ದು ಏನಾದರೂ ಗೊತ್ತಾದರೆ ಮಾನಸಿಕವಾಗಿ ಅವರೆಲ್ಲರಿಗೂ ಕೂಡ ಧೈರ್ಯಗೊಳ್ತಾರೆ. ಅದಕ್ಕೋಸ್ಕರನೇ ಇವತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಾರ್ಡ್ಗಳಿಗೆ, ಸುಮಾರು 35 ವಾರ್ಡ್ಗಳು ಕೂಡ ವಾರ್ಡಿಗೆ 5 ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಯಾವ್ಯಾವ ಅಂಗಡಿ ಮುಂಗಟ್ಟುಗಳು ತೆಗೆದಿರ್ತವೋ ಆ ಅಂಗಡಿ ಮುಂಗಟ್ಟುಗಳಿಗೆ ಒಂದು ಸ್ಯಾನಿಟೈಸರು ಹಾಗೂ ಪಲ್ಸ್ ಆಕ್ಸಿಮೀಟರ್ ಎರಡನ್ನೂ ಕೂಡ ಉಚಿತವಾಗಿ ಕೊಡ್ತಿರ್ತಕ್ಕಂಥದ್ದುಂಟು. ಅವಶ್ಯಕತೆ ಇದ್ದಂಥವರು ಬಂದು ಅಂಗಡಿ ಮುಂಗಟ್ಟ ಹತ್ರ ಬಂದು ಚೆಕ್ ಮಾಡಿಸ್ಕೋಬೋದು. ಚೆಕ್ ಮಾಡಿಸ್ಕೊಂಡ ಮೇಲೆ ಎಲ್ಲೋ ಒಂದು ಕಡೆಯವ್ರಿಗೆ ಮಾನಸಿಕ ಧೈರ್ಯ, ನಂದು ಇವತ್ತು ಪಲ್ಸು 97 98ರಲ್ಲಿ ನಂದು ಬರ್ತಾ ಇದೆ ಪಲ್ಸು, ನಾನು ಧೈರ್ಯವಾಗಿದ್ದೀನಿ,
ಇದ್ದೀನಿ ಮನೆಯಲ್ಲಿ ಹೋಗ್ಬಿಟ್ಟು ಬಹಳಷ್ಟು ಜನ ಹೇಳ್ಕೊಂಡಿರ್ತಕ್ಕಂಥದ್ದುಂಟು ನೋಡಿ ನನ್ನ ಪಲ್ಸ್ ಚೆನ್ನಾಗಿದೆ ಅಂತಕ್ಕಂಥದ್ದು ಅವ್ರು ಹೇಳ್ಕೊಂಡ ಮೇಲೆ ಅವ್ರ ಮನೆಯಲ್ಲಿದ್ದಂಥವ್ರು ಕೂಡ ನಮ್ಮನೆಯವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ಕರೋನಾ ಅಂತಕ್ಕಂಥ ವಿಚಾರವಾಗಿ ಕರೋನಾ ಅಂತಕ್ಕಂಥ ರೋಗದ ವಿಚಾರವಾಗಿ ನಮ್ಮೆಲ್ಲರೂ ಕೂಡ ಜಾಗೃತಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೀವಿ ಕರೋನಾ ಅಂತಕ್ಕಂಥದಕ್ಕೆ ಹೆದರಬೇಡಿ ಕರೋನಾ ಅಂತಕ್ಕಂಥ ವಿಚಾರವಾಗಿ ಜಾಗೃತಿ ಇರಿ ಅಂತ ಹೇಳಿ ಇವತ್ತು ಶಿವಮೊಗ್ಗ ನಗರದ 35 ವಾರ್ಡ್ಗಳಲ್ಲಿ ಇದನ್ನು ಕೊಡ್ತಾ ಇದ್ದೀವಿ ಧೈರ್ಯಕ್ಕೋಸ್ಕರನಾರು